फ्रेंड्स हेगिद्रा अनुवंशी कन्नड व्लॉग्स के स्वागत नानु अनुवंशी इवत्तु नानु निमगे हेण्मक्कळिगे एस्पेशली इदु तुंबा यूज आगुत्ते सो यावुदु अंद्रे इवाग टीनेजर्स मक्कळु याव रीति इरबेकु अन्नोदु गोत्तागल्ल याकंद्रे मोदलेल्ल बेग मेच्चुड आगता इरलिल्ल इवाग बेग टीनेजर्स गे बंद्बिडतारे मक्कळु सो अवरिगे अदर बग्गे तिळुवळिके इरल्ल अम्मंदिरागली अक्कंदिरागली इदन्न तिळिसिकोडबेकागुत्ते हेण्मक्कळिगे सो यावुदर बग्गे ಮಾತಾಡ್ತಾ ಇದ್ದೀನಿ ಅಂದ್ರೆ ಹಂಡರಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತೆ ಹಾಗೂ ಗುಪ್ತ ಸ್ಥಳಗಳಲ್ಲಿರುವ ಹೇರ್ ಅನ್ನು ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ಹೈಜೀನಿಕ್ ಆಗಿ ಇಟ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಕೆಲವೊಂದು ಕೆಮಿಕಲ್ ಇರುವಂತಹ ಕ್ರೀಮ್ ಗಳನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಗಳನ್ನು ಅಪ್ಡೇಟ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೋ ನನ್ನ ವಿಡಿಯೋನ ಒಂದು ಮಿಸ್ ಮಾಡದೆ ನೀವು ನನ್ನ ವಿಡಿಯೋನ ನೋಡಬಹುದು ಸೋ ಫ್ರೆಂಡ್ಸ್ ಯಾವ ರೀತಿ ಅಂತ ನೀವು ನೋಡಬೇಕು ಅಂತಂದ್ರೆ ಸೋ ಹೆಣ್ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನಾವು ಅಂಡರ್ ಆರ್ಮ್ಸ್ ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಬೇಡವಾದಂತ ಕೆಮಿಕಲ್ ಇರುವಂತ ಕ್ರೀಮ್ ಗಳನ್ನಾಗ್ಲಿ ಅಥವಾ ವೀಟ್ ಗಳನ್ನಾಗ್ಲಿ ಅಥವಾ ಬೇಡವಾದಂತ ಹೇರ್ ಅನ್ನು ರಿಮೂವ್ ಮಾಡಲಿಕ್ಕೆ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಕ್ರೀಮ್ ಗಳಿದೆ ಅದೆಲ್ಲ ಯೂಸ್ ಮಾಡಿದ ಹಾಗೆ ಮನೆಯಲ್ಲಿ ಇರುವಂತ ಅಂದ್ರೆ ವ್ಯಾಕ್ಸ್ ಆಗ್ಲಿ ಅಥವಾ ರೇಸರ್ ಇಂದ ರಿಮೂವ್ ಮಾಡೋದಾಗ್ಲಿ ತುಂಬಾ ಒಳ್ಳೆದಾಗುತ್ತೆ ನಾನು ಅದನ್ನ ವೈಟ್ನಿಂಗ್ ಮಾಡೋದು ಯಾವ ರೀತಿ ಅನ್ನೋದು ಕೂಡ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೋ ಅದು ಯಾವ ರೀತಿ ನಾನು ರೆಡಿ ಮಾಡಿದೆ ಅಂತ ನಿಮಗೆ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಅಷ್ಟು ಕಸ್ತೂರಿ ಅರಶಿನ ತಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಅಡಿಗೆ ಸೋಡಾ ಅನ್ನು ತಗೊಂಡಿದ್ದೀನಿ ಮತ್ತೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ನಾನು ಇಲ್ಲಿ ಆಫ್ ಒಂದು ಟೀ ಸ್ಪೂನ್ ಅಷ್ಟು ಕೋಕೋನಟ್ ವರ್ಜಿನ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಒಂದು ಆಫ್ ಲೆಮನ್ ಅನ್ನು ತಗೊಂಡು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಒಳ್ಳೆಯದಿದೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಎಷ್ಟು ವೈಟ್ನಿಂಗ್ ಆಗುತ್ತೆ ಅಂಡರ್ ಆರ್ಮ್ಸ್ ಅಂತ ಗೊತ್ತಾಗುತ್ತೆ ಇದು ಡೈಲಿ ಹಚ್ಚೋದು ಬೇಡ ಒಂದು ದಿನ ಬಿಟ್ಟು ಒಂದು ದಿನ ಹಚ್ಚೋದ್ರಿಂದ ನಿಮ್ಮ ಅಂಡರ್ ಆರ್ಮ್ಸ್ ಆಗಲಿ ಅಥವಾ ಗುಪ್ತ ಸ್ಥಳದಲ್ಲಿರುವಂಥ ಥೈಸಲ್ಲಿ ಬ್ಲ್ಯಾಕ್ ಕಲರ್ ಆಗಿರುತ್ತಲ್ಲ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಯೂಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಈ ಪ್ಯಾಕನ್ನು ಯಾವ ರೀತಿ ಮಾಡಿದೆ ಅಂತ ಇದು ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನೀವು ಅಂಡರ್ ಆರ್ಮ್ಸ್ ಶೇವಿಂಗ್ ಮಾಡಿದಾಗ ಇದನ್ನು ಹಚ್ಕೊಂಡು ನೀಟಾಗಿ ಡೇ ಬೈ ಡೇ ಅಂದರೆ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನೀವು ಡೇ ಬೈ ಡೇ ಹಚ್ಚಿ ಮಸಾಜ್ ಮಾಡಿಬಿಟ್ಟು ಒಂದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸೋದ್ರಿಂದ ನಿಮ್ಮ ಅಂಡರ್ ಆರ್ಮ್ಸ್ ಏನು ಬ್ಲ್ಯಾಕ್ ಇರುತ್ತೋ ಅದು ಕ್ಲಿಯರ್ ಆಗ್ತಾ ಬರುತ್ತೆ ಸೊ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೇಡವಾದಂಥ ಕ್ರೀಮ್ಗಳನ್ನು ಕೆಮಿಕಲ್ ಇರುವಂಥ ಕ್ರೀಮ್ಗಳನ್ನು ಯೂಸ್ ಮಾಡ್ತಾರೆ ಆವಾಗ ಏನಾಗುತ್ತೆ ನಾವು ಶೇವ್ ಮಾಡಿದಾಗ ರಿಯಾಕ್ಷನ್ ಆಗುತ್ತೆ ಸೊ ಅದನ್ನು ದಯವಿಟ್ಟು ಬಿಟ್ಟು ನೀವು ವ್ಯಾಕ್ಸ್ ಮಾಡಿಸ್ಕೊಳ್ಳಿ ಅಥವಾ ರೇಸರಿಂದ ರಿಮೂವ್ ಮಾಡಿಕೊಡಿ ಯಾವುದೇ ಕೆಮಿಕಲ್ ಇರುವಂತಹ ಕ್ರೀಮ್ಗಳನ್ನು ಯೂಸ್ ಮಾಡಬೇಡಿ ಯಾಕೆಂದರೆ ಯೂಸ್ ಮಾಡಿದ್ರೆ ನಿಜ ರಿಯಾಕ್ಷನ್ ಆಗುತ್ತೆ ಮತ್ತು ತುಂಬ ಡಾರ್ಕ್ ಆಗಿರುತ್ತೆ ನಿಮ್ಮ ಸ್ಕಿನ್ನು ಮತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹ್ಯಾಂಡಲ್ ಹಿಡ್ಕೊಳ್ಳೋದಾಗ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಸೊ ಏರನ್ನು ರಿಮೂವ್ ಮಾಡೋದ್ರಾಗಲಿ ಸೊ ಇದೆಲ್ಲ ನಾವು ಪಾಲಿಸ್ಬೇಕಾಗುತ್ತೆ ಆಮೇಲೆ ಗುಪ್ತ ಸ್ಥಳಗಳನ್ನು ನೀಟಾಗಿ ನಾವು ಹೈಜೀನಿಕ್ ಆಗಿ ಇಡಬೇಕು ಅದು ಅಷ್ಟೇ ಹೆಣ್ಮಕ್ಳಿಗೆ ಅಂತಲೇ ಕೆಲವೊಂದು ಮಾರುಕಟ್ಟೆಗಳಲ್ಲಿ ರೇಸರನ್ನು ಬಿಟ್ಟಿದ್ದಾರೆ ಸೊ ಅದನ್ನು ನೀವು ತೊಗೊಂಬಂದು ನೀಟಾಗಿ ಸೋಪ್ ಅಥವಾ ಯಾವುದಾದ್ರೂ ಶಾಂಪುಗಳಿಂದ ನೀವು ನೀಟಾಗಿ ಶೇವ್ ಮಾಡೋದ್ರಿಂದ ತುಂಬ ಹೈಜಿನಿಕ್ ಆಗಿರಬೇಕು ಮತ್ತು ಅವಾಗವಾಗ ನೀವು ಟಾಯ್ಲೆಟ್ಗೆ ಹೋದಾಗ ನೀವು ಅವಾಗವಾಗ ವಾಶ್ ಮಾಡೋದ್ರಿಂದ ಆಗಲಿ ಮತ್ತು ಕೆಲವ್ರಿಗೆ ತುಂಬ ಸ್ಮೆಲ್ ಬರುತ್ತೆ ಅವ್ರು ಏನು ಮಾಡಬೇಕು ಅಂತ ಅಂದರೆ ಅಕ್ಕಿ ತೊಳೆದಿರೋ ನೀರನ್ನು ನಾವು ಟಾಯ್ಲೆಟ್ ಮಾಡಿ ಬಂದ ನಂತರ ನಾವು ಅದನ್ನು ಅದರಿಂದ ತೊಳ್ಕೊಳ್ಳೋದ್ರಿಂದ ಆ ಸ್ಮೆಲ್ ಏನಿರುತ್ತೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ ಕೆಲವರು
ಅವ್ರಿಗೆ ತುಂಬಾ ಬೀಳ್ಮುಟ್ ಆಗ್ತಾ ಇರುತ್ತೆ. ಅವರು ಏನ್ ಮಾಡಬೇಕು ಅಂತಂದ್ರೆ ಮನೆಯಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಈ ಹಕ್ಕಿ ತೊಳೆದಿರೋ ನೀರನ್ನ ಕೂಡ ನೀವು ಕುಡಿಯಲೂಬಹುದು. ಅವಾಗ ಬಿಳಿಮುಟ್ಟು ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಮತ್ತೆ ಏನು ಅಂತಂದ್ರೆ ತುಂಬಾ ಜನ ಅಲ್ಲಿ ನೀಟಾಗಿ ಇಟ್ಕೊಳ್ಳದೆ ಕೆಲವರು ತುಂಬಾ ಟೈಟ್ ಪ್ಯಾಂಟ್ಸ್ ಹಾಕೊಳ್ಳೋದಾಗ್ಲಿ ಅಥವಾ ತುಂಬಾ ಜೀನ್ಸ್ ಗಳನ್ನು ವೇರ್ ಮಾಡೋದ್ರಿಂದ ಆಗ್ಲಿ ಆ ತರ ಎಲ್ಲ ಆದಾಗ ತುಂಬಾ ನಮ್ಮ ಥೈಸ್ ಗಳೇನಿರುತ್ತೆ ಒಂದಕ್ಕೊಂದು ಟಚ್ ಆಗಿ ತುಂಬಾ ರಬ್ ಆಗಿ ಅಲ್ಲಿ ಇನ್ಫೆಕ್ಷನ್ ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅಂಥವ್ರು ಕೂಡ ಇದನ್ನ ಯೂಸ್ ಮಾಡಬಹುದು. ಆರಾಮಾಗಿ ನಾವು ಏನು ಗುಪ್ತ ಸ್ಥಳಗಳನ್ನ ಶೇವ್ ಮಾಡಿ ನಂತರ ಇದನ್ನ ನಾವು ಈ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆ ಡಾರ್ಕ್ ಆಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಮತ್ತೆ ಆರಾಮಾಗಿ ಇದು ನಾವು ಗುಪ್ತ ಸ್ಥಳಗಳಿಗೆ ಯಾವುದೇ ಕ್ರೀಮ್ಗಳನ್ನು ಯೂಸ್ ಮಾಡಬಾರ್ದು ಫ್ರೆಂಡ್ಸ್, ಯಾಕಂದರೆ ಅದು ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಅದು ತುಂಬ ರಿಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಯೂಸ್ ಮಾಡಲೇಬೇಕು. ಈ ಥರ ನಾವು ಮನೆ ಮದ್ದುಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಡಾರ್ಕ್ ಸರ್ಕಲ್ ಅಥವಾ ಡಾರ್ಕ್ ಅಂಡರ್ ಆರ್ಮ್ಸ್ ಇರುವಂಥ ಅದನ್ನ ನಾವು ವೈಟ್ನಿಂಗ್ ಮಾಡ್ಕೋಬಹುದು. ಸೊ ಹೆಣ್ಮಕ್ಳಿಗೆ ಎಸ್ಪೆಷಲಿ ತಾಯಿದಿರಾಗ್ಲಿ ಅಕ್ಕಂದಿರಾಗ್ಲಿ ಹೆಣ್ಮಕ್ಳು ಅಂದ್ರೆ ಪೀರಿಯಡ್ಸ್ ಆದಾಗ ನೀಟಾಗಿ ಇರಬೇಕು. ಮತ್ತೆ ಅವಾಗವಾಗ ಪ್ಯಾಡ್ಗಳನ್ನ ಚೇಂಜ್ ಮಾಡ್ತಾ ಇರೋದು, ಮತ್ತೆ ಸ್ವಲ್ಪ ಬಿಸಿನೀರಿಗೆ ಉಪ್ಪನ್ನ ಹಾಕಿ ವಾಶ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಹೈಜಿನಿಕ್ ಆಗಿ ಕಾಪಾಡ್ಕೋಬೇಕಾಗುತ್ತೆ. ಸೊ ಹೆಣ್ಮಕ್ಳಿಗೆ ತುಂಬಾ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದನ್ನ ನಿಮ್ಮ ತಾಯಿಯಂದಿರಾಗ್ಲಿ ಅಥವಾ ಅಕ್ಕಂದಿರಾಗ್ಲಿ ತಂಗಿಯಂದಿರಾಗ್ಲಿ ಯಾರಾದರೂ ನಿಮ್ಮ ಹೆಣ್ಮಕ್ಳಿಗೆ ಇದನ್ನ ಶೇರ್ ಮಾಡಿ. ಸೊ ನಾನು ಇದನ್ನ ಜಸ್ಟ್ ಇಲ್ಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಆಗುತ್ತೆ ಅಂತ. ಡಾರ್ಕ್ ಸರ್ಕಲ್ ನಿಜ ತುಂಬಾ ಬೇಗನೆ ಇದಾಗುತ್ತೆ. ಸೊ ನೀಟಾಗಿ ಇದನ್ನ ರಬ್ ಮಾಡ್ಕೋಬೇಕು. ಇದು ನಾವು ಸೋಡಾ ಮತ್ತೆ ಅರಿಶಿನ ಮತ್ತೆ ನಿಂಬೆಹಣ್ಣು ಹಾಕಿರೋದ್ರಿಂದ ನಮ್ಮ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದು ವೈಟ್ನಿಂಗ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೋಕೋನಟ್ ಹಾಕಿರೋದ್ರಿಂದ, ಕೋಕೋನಟ್ ಆಯಿಲ್ ಹಾಕಿರೋದ್ರಿಂದ ನಮ್ಮ ಡಾರ್ಕ್ ಸರ್ಕಲ್ನ ಅಥವಾ ಡಾರ್ಕ್ ಆಗಿರುವ ಸ್ಕಿನ್ ಅನ್ನ ಅದು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್ ನೋಡಿ, ನೀವು ಜಸ್ಟ್ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ನೀವು ರಬ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಅಂದರೆ ಡೈಲಿ ಬೇಡ, ದಿನ ಬಿಟ್ಟ ದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಂಡರ್ಆರ್ಮ್ಸ್ ಆಗಲಿ ಗುಪ್ತ ಸ್ಥಳಗಳಾಗಲಿ ವೈಟ್ನಿಂಗ್ ಆಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಒಂದು 20 ಮಿನಿಟ್ಸ್ ಈ ಥರ ರಬ್ ಮಾಡಿ ತುಂಬ ಡೆಲಿಕೇಟೆಡ್ ಆಗಿರೋದ್ರಿಂದ ಈ ಥರ ಮಾಡಿದ್ರೆ ಸಾಕಾಗುತ್ತೆ. ಸೊ ನಾನು ಇದನ್ನು ಒರೆಸ್ಬಿಟ್ಟು ನಿಮಗೆ ಕೂಡ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ನೋಡಿ ಎಷ್ಟು ವೈಟ್ ಆಗುತ್ತೆ. ನೋಡಿ ನೀಟಾಗಿ ರಿಮೂವ್ ಆಯಿತು. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಡೆಲಿಕೇಟೆಡ್ ಆಗಿರುತ್ತೆ ಅಲ್ಲಿ ಏರಿಯಾಗಳು. ಸೊ ಆರಾಮಾಗಿ ನೀವು ಅದನ್ನು ಯೂಸ್ ಮಾಡಿಕೊಂಡು ವೈಟ್ನಿಂಗ್ ಮಾಡ್ಕೋಬೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಶೇರ್ ಮಾಡ್ತೀರಾ ಅನ್ಕೊತೀನಿ. ಥ್ಯಾಂಕ್ ಯು, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್. ನನ್ನ ಡ್ರೆಸ್ ನೀವು ನೋಡಬೇಕು ಅಂದರೆ ನೀವು ನೋಡ್ಬೋದು. ಸೊ ನಾನು ಇಲ್ಲಿ ಗೌನನ್ನು ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಪುಲೋವೇರನ್ನು ಹಾಕ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಸ್ಲೀವ್ಲೆಸ್ನ ಯೂಸ್ ಮಾಡ್ತೀನಿ. ಸೊ ನನಗಾಗೋ ಪ್ರಾಬ್ಲಮ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ನನ್ನ ಹೇರು ಕೂಡ ನೀವು ನೋಡ್ಬೋದು. ನಾನು ಆಲ್ಮೋಸ್ಟ್ ಹೋಮ್ ರೆಮಿಡಿಯಿಂದ ನನ್ನ ಹೇರನ್ನು ಎಷ್ಟು ನೀಟಾಗಿ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಹೇರ್ ಫಾಲ್ ಕಂಟ್ರೋಲ್ಗೆ ನಾನು ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಸೊ ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಚೆನ್ನಾಗಿದೆ ಅನ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.
Thank you. Bye-bye. Have a nice day. I love you all.